श्रीराम समर्थ श्रीराम प्रतिष्ठापन समारंभव निश्चितपड़िसिदंते व्यवस्थितवागि नेरवेरितु। हुब्बळ्ळियल्लि हिंदे एंदू आगदिरुवष्टु अन्नदान आ प्रसंगदल्लि आयितु। अनंतर श्री स्वामी सिद्धारूढर आमंत्रण बंदद्दरिंद श्री महाराजरु एल्ल जनरन्नु करेदुकोंडु अवर मठक्के होदरु। स्वामिगळु एदुरुगोंडरु। ಇಬ್ಬರು ಒಬ್ಬರನ್ನೊಬ್ಬರು ಆಲಿಂಗನ ಮಾಡಿಕೊಂಡರು। ತಮ್ಮ ಶಿಷ್ಯರಿಗೆ ಏನಾದರೂ ಉಪದೇಶ ಮಾಡಬೇಕೆಂದು ಸ್ವಾಮಿಗಳು ವಿನಂತಿಸಲು ಶ್ರೀ ಮಹಾರಾಜರು ತಾವು ಪ್ರತ್ಯಕ್ಷ ಉಪಸ್ಥಿತರಿರುವಾಗ ಏನಾದರೂ ಹೇಳುವುದು ಯೋಗ್ಯವಲ್ಲ, ಆದರೆ ತಮ್ಮ ದರ್ಶನವಾದ್ದರಿಂದ ನನಗೆ ಬಹಳ ಆನಂದವಾಗಿರುತ್ತದೆ। ಅಂಥ ಆನಂದದಲ್ಲಿ ತಮ್ಮ ಜನರು ಯಾವಾಗಲೂ ಇರಬೇಕೆಂದು ನನಗೆ ಅನಿಸುತ್ತದೆ ಎಂದು ಹೇಳಿ ಮತ್ತೆ ಆ ಜನರನ್ನು ಉದ್ದೇಶಿಸಿ, ನೀವೆಲ್ಲರೂ ಬಹಳ ಭಾಗ್ಯವಂತರಿರುತ್ತೀರಿ, ಆದ್ದರಿಂದಲೇ ನಿಮಗೆ ಸ್ವಾಮಿಗಳ ಸಹವಾಸ ಲಭಿಸಿರುತ್ತದೆ। ಅವರ ಮಾತುಗಳ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಪ್ರಪಂಚದಲ್ಲಿ ಇದ್ದದ್ದಾದರೆ ಮತ್ತೆ ಬೇರೆ ಪರಮಾರ್ಥ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ। ಭಗವಂತನ ಅಖಂಡ ಸ್ಮರಣೆ ಇಟ್ಟುಕೊಳ್ಳುವುದೇ ಸ್ವಾಮಿಗಳ ಆಜ್ಞೆಯಾಗಿರುತ್ತದೆ ಎಂದು ನನಗೆ ವಿಶ್ವಾಸವಿರುತ್ತದೆ। ನೀವು ಆ ಸ್ಮರಣೆಯನ್ನಿಟ್ಟುಕೊಳ್ಳುವ ಪ್ರಯತ್ನ ಮಾಡಬೇಕು, ಅದಕ್ಕಾಗಿ ನಾಮಸ್ಮರಣೆ ಮಾಡಬೇಕು ಹಾಗೂ ಸಂತರ ಸಹವಾಸ ಮಾಡಬೇಕು। ಈ ರೀತಿ ಮಾಡುವವನ ಕೈಯನ್ನು ಸ್ವಾಮಿಗಳು ಭಗವಂತನವರಿಗೆ ತಲುಪಿಸುತ್ತಾರೆಂದು ನಾನು ಆಶ್ವಾಸನೆ ಕೊಡುತ್ತೇನೆ ಎಂದು ಹೇಳಿದರು। ಶ್ರೀ ಮಹಾರಾಜರ ಈ ಭಾಷಣ ಕೇಳಿ ಸಿದ್ಧಾರೂಢ ಸ್ವಾಮಿಗಳು ಸಾಧು ಸಾಧು ವಾಹುವ ಬಹಳ ಉತ್ತಮ ಎಂದು ಉದ್ಗಾರ ತೆಗೆದರು। ಅವರ ಕಣ್ಣುಗಳಿಂದ ಅಶ್ರುಧಾರೆ ಹರಿಯತೊಡಗಿದವು। ಹರಿಹರದಲ್ಲಿ ಅಭೇದವಿರುತ್ತದೆ ಎಂದು ಇಬ್ಬರು ಮಾತನಾಡಿದರು। ಅನಂತರ ಸಭೆ ಮುಗಿಯಿತು। ಸ್ವಾಮಿಗಳು ತಮ್ಮ ಎಲ್ಲ ಮಠವನ್ನು ಹಾಗೂ ತಮಗಾಗಿ ಕಟ್ಟಿಸಿಟ್ಟ ಸಮಾಧಿಯನ್ನು ಶ್ರೀ ಮಹಾರಾಜರಿಗೆ ತೋರಿಸಿದರು। ಅನಂತರ ಮತ್ತೆ ಇಬ್ಬರು ಒಬ್ಬರನ್ನೊಬ್ಬರು ಆಲಿಂಗಿಸಿದರು। ಆ ತರುವಾಯ ಶ್ರೀ ಮಹಾರಾಜರು ಅಲ್ಲಿದ್ದ ಮನೆಗೆ ಬಂದರು। ಮತ್ತೊಂದು ದಿವಸ ಹುಬ್ಬಳ್ಳಿಯಲ್ಲಿ ಇದ್ದು ಎಲ್ಲ ಜನರು ಅಲ್ಲಿಂದ ಹೊರಟರು। ಕೆಲವು ಜನರನ್ನು ಜೊತೆ ಕರೆದುಕೊಂಡು ಗೋಂದಾವಲೆಗೆ ಬಂದರು। ಸದ್ಗುರುನಾಥ ಮಹಾರಾಜ ಕೀ ಜೈ, ಜೈ ಜೈ ರಘುವೀರ ಸಮರ್ಥ।